ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನಿಜವಾದ ಕ್ರಿಕೆಟ್ ಅಂದ್ರೆ ಅದು ಟೆಸ್ಟ್ ಕ್ರಿಕೆಟ್ ಅನ್ನು ಮಾತಿದೆ ಎಂಥ ಟೆಸ್ಟ್ ನಲ್ಲಿ ನೂರಾರು ವಿಕೆಟ್ ಪಡೆದು ದಾಖಲೆ ಬರೆದಿರೋ ಹಲವು ಕ್ರಿಕೆಟಿಗರಿದ್ದಾರೆ ಆದ್ರೆ ಕಮ್ಮಿ ಮ್ಯಾಚ್ ಆಡಿ ಹೆಚ್ಚು ವಿಕೆಟ್ ಪಡೆದಿರೋದು ಕೆಲವೇ ಕೆಲವರು ಹಾಗಿದ್ರೆ ಟೆಸ್ಟ್ ನಲ್ಲಿ ವೇಗವಾಗಿ ನಾನೂರೈವತ್ತು ವಿಕೆಟ್ ಪಡೆದ ಕ್ರಿಕೆಟಿಗರು ಯಾರು ಇದರಲ್ಲಿ ಟೀಂ ಇಂಡಿಯಾ ಆಟಗಾರರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಎಷ್ಟು ಪಂದ್ಯಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಂಬರ್ ಒಂದು ಮುತ್ತಯ್ಯ ಮುರುಳಿಧರನ್ ಶ್ರೀಲಂಕಾ ಫ್ರೆಂಡ್ಸ್ ಶ್ರೀಲಂಕಾದ ಸ್ಪಿನ್ ದಂತಕತೆ ಮುತ್ತಯ್ಯ ಮುರಳೀಧರನ್ ಈ ಪಟ್ಟಿಯ ಮೊದಲ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ ಇವರು ತಮ್ಮ ಎಂಬತ್ತನೇ ಟೆಸ್ಟ್ ಮ್ಯಾಚ್ನಲ್ಲಿ ನಾನೂರೈವತ್ತು ವಿಕೆಟ್ಗಳ ದಾಖಲೆ ಮಾಡಿದ್ರು ಎಷ್ಟು ಕಮ್ಮಿ ಮ್ಯಾಚ್ಗಳಲ್ಲಿ ನಾನೂರೈವತ್ತು ವಿಕೆಟ್ ಪಡೆದ ಏಕೈಕ ಕ್ರಿಕೆಟಿಗ ಇವರಾಗಿದ್ದಾರೆ ಇಂಥ ಮುರಳೀಧರನ್ ಎರಡು ಸಾವಿರದ ಹತ್ತರಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು ಅಂದ್ಹಾಗೆ ಟೆಸ್ಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ದಾಖಲೆ ಇರೋದು ಕೂಡ ಇವರ ಹೆಸರಲ್ಲೇ ಬರೋಬ್ಬರಿ ಎಂಟು ನೂರು ವಿಕೆಟ್ ನಂಬರ್ ಎರಡು ಆರ್ ಅಶ್ವಿನ್ ಭಾರತ ಟೀಂ ಇಂಡಿಯಾದ ಸ್ಪಿನ್ ಸ್ಪೆಷಲಿಸ್ಟ್ ಆರ್ ಅಶ್ವಿನ್ ಈ ಪಠ್ಯ ಎರಡನೇ ಸ್ಥಾನದಲ್ಲಿದ್ದಾರೆ ಇವರು ಎಂಬತ್ತೊಂಬತ್ತನೇ ಟೆಸ್ಟ್ ಮ್ಯಾಚ್ನಲ್ಲಿ ನಾನೂರೈವತ್ತು ವಿಕೆಟ್ಗಳ ಸಾಧನೆ ಮಾಡಿದ್ದಾರೆ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ಗಿಂತ ಒಂಬತ್ತು ಮ್ಯಾಚ್ ಹೆಚ್ಚು ತಗೊಂಡು ಈ ದಾಖಲೆ ಮಾಡಿರುವುದರಿಂದ ಎರಡನೇ ಸ್ಥಾನದಲ್ಲಿದ್ದಾರೆ ಹಾಗಿದ್ರೆ ವೇಗವಾಗಿ ಐನೂರು ವಿಕೆಟ್ ಪಡೆಯೋದ್ರಲ್ಲಾದ್ರೂ ಮುರಳೀಧರನ್ ಹಿಂದಿಕ್ಕುವ ಅವಕಾಶ ಅಶ್ವಿನ್ ಗೆ ಇದೆಯಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ ಯಾಕಂದ್ರೆ ಮುರಳೀಧರನ್ ಎಂಬತ್ತೇಳು ಟೆಸ್ಟ್ ನಲ್ಲಿ ಐನೂರು ವಿಕೆಟ್ ಪಡೆದಿದ್ರು ಅಶ್ವಿನ್ ಆಲ್ರೆಡಿ ಎಂಬತ್ತೊಂಬತ್ತು ಮ್ಯಾಚ್ ಆಡಿರೋದ್ರಿಂದ ಇದು ಸಾಧ್ಯವಿಲ್ಲ ಆದ್ರೆ ವೇಗವಾಗಿ ಆರ್ನೂರು ವಿಕೆಟ್ ಪಡೆದ ಸಾಧನೆ ಮಾಡಬಹುದು ಈ ದಾಖಲೆಗೆ ಮುರಳೀಧರನ್ ನೂರ ಒಂದು ಮ್ಯಾಚ್ ತಗೊಂಡಿದ್ರು ಅಶ್ವಿನ್ ಇದಕ್ಕಿಂತ ಕಮ್ಮಿ ಮ್ಯಾಚ್ ನಲ್ಲಿ ವಿಕೆಟ್ ಪಡಿಬೇಕಾಗುತ್ತೆ ನಂಬರ್ ಮೂರು ಅನಿಲ್ ಕುಂಬ್ಳೆ ಭಾರತ ವೇಗವಾಗಿ ನಾನೂರೈವತ್ತು ಟೆಸ್ಟ್ ವಿಕೆಟ್ ಪಡೆದವರ ಪಟ್ಟಿಯಲ್ಲಿ ಟೀಂ ಇಂಡಿಯಾದ ಮತ್ತೊಬ್ಬ ಸ್ಪಿನ್ನರ್ ಮಾಜಿ ಆಟಗಾರ ಕರ್ನಾಟಕದ ಅನಿಲ್ ಕುಂಬ್ಳೆ ಮೂರನೇ ಸ್ಥಾನದಲ್ಲಿದ್ದಾರೆ ಇವರು ತೊಂಬತ್ ಮೂರು ಟೆಸ್ಟ್ ಮ್ಯಾಚ್ಗಳಲ್ಲಿ ಈ ಸಾಧನೆ ಮಾಡಿದ್ರು ಅಶ್ವಿನ್ಗಿಂತ ನಾಲ್ಕು ಮ್ಯಾಚ್ ಹೆಚ್ಚು ಹೀಗಾಗಿ ಥರ್ಡ್ ಪ್ಲೇಸ್ ನಲ್ಲಿದ್ದಾರೆ ಅಂದ್ಹಾಗೆ ಭಾರತದ ಪಾಲಿಗೆ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದವರು ಕೂಡ ಅನಿಲ್ ಕುಂಬ್ಳೆನೇ ಬರೋಬ್ಬರಿ ಆರ್ನೂರ ಹತ್ತೊಂಬತ್ತು ವಿಕೆಟ್ ಇಂತಹ ಕುಂಬ್ಳೆ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ರು ನಂಬರ್ ನಾಲ್ಕು ಗ್ಲೆನ್ ಮೆಗ್ರಾತ್ ಆಸ್ಟ್ರೇಲಿಯಾ ಈ ಪಟ್ಟಿಯ ನಾಲ್ಕನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ಮಾಜಿ ವೇಗಿ ಗ್ಲೆನ್ ಮೆಗ್ರಾತ್ ಬರ್ತಾರೆ ಇವರು ನೂರನೇ ಮ್ಯಾಚ್ ನಲ್ಲಿ ನಾನೂರೈವತ್ತು ವಿಕೆಟ್ಗಳ ಸಾಧನೆ ಮಾಡಿದ್ರು ನಂಬರ್ ಐದು ವಾರ್ನ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದ ಮತ್ತೊಬ್ಬ ಮಾಜಿ ಆಟಗಾರ ಸ್ಪಿನ್ನರ್ ಶೇನ್ವಾರ್ನ್ ನಾನೂರ ವಿಕೆಟ್ ಪಡೆಯಲು ನೂರ ಒಂದು ಟೆಸ್ಟ್ ಮ್ಯಾಚ್ ಆಡಬೇಕಾಗಿತ್ತು ಒಂದು ಮ್ಯಾಚ್ ಹೆಚ್ಚು ಹೀಗಾಗಿ ಐದನೇ ಸ್ಥಾನದಲ್ಲಿದ್ದಾರೆ ಆಸ್ಟ್ರೇಲಿಯಾ ಪರವಾಗಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದಿರೋದು ಕೂಡ ಶೇನ್ವಾರ್ನೆ ಬರೋಬ್ಬರಿ ಏಳ್ನೂರ ಎಂಟು ವಿಕೆಟ್ ನಂಬರ್ ಆರು ನೇಥನ್ ಲಯಾನ್ ಆಸ್ಟ್ರೇಲಿಯಾ ಸದ್ಯ ಆಸ್ಟ್ರೇಲಿಯಾ ತಂಡದಲ್ಲಿರೋ ಸ್ಪಿನ್ನರ್ ನೇಥನ್ ಲಯಾನ್ ಈ ಪಟ್ಟಿಯ ಆರನೇ ಸ್ಥಾನದಲ್ಲಿದ್ದಾರೆ ಇವರು ತಮ್ಮ ನೂರ ಹನ್ನೆರಡನೇ ಟೆಸ್ಟ್ ನಲ್ಲಿ ನಾನೂರೈವತ್ತು ವಿಕೆಟ್ ಗಳ ದಾಖಲೆ ಬರೆದಿದ್ರು ನಂಬರ್ ಏಳು ಜೇಮ್ಸ್ ಆಂಡರ್ಸನ್ ಇಂಗ್ಲೆಂಡ್ ಇಂಗ್ಲೆಂಡ್ ತಂಡದ ವೇಗಿ ಜೇಮ್ಸ್ ಆಂಡರ್ಸನ್ ಈ ಪಠ್ಯ ಏಳನೇ ಸ್ಥಾನದಲ್ಲಿದ್ದಾರೆ ಇವರು ನಾನೂರೈವತ್ತು ಟೆಸ್ಟ್ ವಿಕೆಟ್ಗೆ ನೂರ ಹದಿನೈದು ಮ್ಯಾಚ್ ತಗೊಂಡಿದ್ರು ಇಂಗ್ಲೆಂಡ್ ಪರವಾಗಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದಿರೋದು ಇವರೇ ಬರೋಬ್ಬರಿ ಆರ್ನೂರ ಎಪ್ಪತ್ತೈದು ವಿಕೆಟ್ ನಂಬರ್ ಎಂಟು ಕೌರ್ಟ್ ನಿವಾಶ್ ವೆಸ್ಟ್ ಇಂಡೀಸ್ ವೆಸ್ಟ್ ಇಂಡೀಸ್ನ ಮಾಜಿ ವೇಗಿ ನಿವಾಶ್ ಈ ಪಟ್ಟಿಯ ಎಂಟನೇ ಸ್ಥಾನದಲ್ಲಿದ್ದಾರೆ ಇವರು ನೂರ ಹದಿನೆಂಟು ಟೆಸ್ಟ್ ಮ್ಯಾಚ್ ಆಡಿ ನಾನೂರೈವತ್ತು ವಿಕೆಟ್ಗಳ ಸಾಧನೆ ಮಾಡಿದ್ರು ವೆಸ್ಟ್ ಇಂಡೀಸ್ ಪರವಾಗಿ ಅತಿ ಹೆಚ್ಚು ಟೆಸ್ಟ್ ವಿಕೆಟ್ ಪಡೆದಿರೋದು ಕೂಡ ಇವರೇ ಬರೋಬ್ಬರಿ ಐನೂರ ಹತ್ತೊಂಬತ್ತು ವಿಕೆಟ್ ನಂಬರ್ ಒಂಬತ್ತು ಸ್ಟೂವರ್ಟ್ ಬ್ರಾಡ್ ಇಂಗ್ಲೆಂಡ್ ಇಂಗ್ಲೆಂಡ್ ತಂಡದ ಮತ್ತೊಬ್ಬ ವೇಗಿ ಸ್ಟುವರ್ಟ್ ಬ್ರಾಡ್ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಇವರು ನಾನೂರೈವತ್ತು ಟೆಸ್ಟ್ ವಿಕೆಟ್ಗೆ ನೂರನ್ನ ಆಡಿ ವಿಕೆಟ್ ಗಳನ್ನ ಪಡೆದಿರೋದು ಇವರೇ ಸೊ ಫ್ರೆಂಡ್ಸ್ ಇದಷ್ಟು ಟೆಸ್ಟ್ ಕ್ರಿಕೆಟ್ ನಲ್ಲಿ ಯಾರ್ಯಾರು ನಾನೂರೈವತ್ತು ವಿಕೆಟ್ ಗಳ ಸಾಧನೆ ಮಾಡಿದ್ದಾರೆ ವೇಗವಾಗಿ ಅಂದ್ರೆ ಕಮ್ಮಿ ಮ್ಯಾಚ್ ಆಡಿ ಈ ದಾಖಲೆ ಮಾಡಿದವರು ಯಾರು ಇದರಲ್ಲಿ ಭಾರತೀಯರು ಎಷ್ಟನೇ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಒಟ್ಟಾರೆಯಾಗಿ ಒಂಬತ್ತು ಕ್ರಿಕೆಟಿಗರು ಟೆಸ್ಟ್ ನಲ್ಲಿ ನಾನೂರ ಅಥವಾ ಅದಕ್ಕಿಂತ ಹೆಚ್ಚು ವಿಕೆಟ್ ಪಡೆದಿದ್ದಾರೆ ಇದರಲ್ಲಿ ಆಸ್ಟ್ರೇಲಿಯಾದ ಮೂವರು ಭಾರತದ ಇಬ್ಬರು ಇಂಗ್ಲೆಂಡ್ ನ ಇಬ್ಬರು ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸ್ ನ ತಲಾ ಒಬ್ಬರು ಇದ್ದಾರೆ ಇವರಲ್ಲಿ ನಿಮ್ಗೆ ಇಷ್ಟವಾದ ಬೌಲರ್ ಯಾರು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ